ಅನುಭವಿಸಿ. ಯಾರಿಗೂ ಕೆಟ್ಟದ್ ಮಾಡಬಾರ್ದಂತ ಇವಾಗ ಕಲ್ತ್ಕೊಳ್ಳಿ. ಯಾರಿಗೂ ಕೆಟ್ಟದ್ ಮಾಡಬಾರ್ದು, ಅರ್ಥ ಆಯ್ತಾ? ಅಜ್ಜಿ, ಅಡಿಗೆ ರುಚಿ ಸರಿಯಾಗಿದೆಯಂತ ನೋಡ್ ಹೇಳಿ. ಆಯ್ತು ಬಂಗಾರ. ಉಪ್ಪೇ ಇಲ್ಲ ಇದ್ರಲ್ಲಿ. ಏನು ಉಪ್ಪು ಕಮ್ಮಿ ಆಗಿದ್ಯಾ? ಮಾಡ್ತೀನಿ ರೀ. ಅಯ್ಯಪ್ಪ, ಉಪ್ಪು ಹಾಕು ಅಂದ್ರೆ ಇಷ್ಟೊಂದ ಹಾಕೋದು, ಇದನ್ನ ಯಾರು ತಿನ್ನಕ್ಕಾಗತ್ತಾ? ಛೀ. ಅದಕ್ಕೆ ನಾನು ಮೊದ್ಲೇ ಹೇಳಿದ್ದು ನನಗೆ ಅಡ್ಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ. ನೀವೇ ನನ್ನ ಮಾತು ಕೇಳಲಿಲ್ಲ. ಬರ್ಲಿಲ್ಲ ಅಂದ್ರೆ ಕಲೀರಿ. ಅಷ್ಟು ಇದನ್ನೆಲ್ಲ ಚೆಲ್ಲಿ, ಹೊಸದಾಗ್ ಮಾಡಿ. ಅಜ್ಜಿ, ಎಲ್ಲನ್ನು ರುಚಿ ನೋಡಿ. ಯಾವುದು ಚೆನ್ನಾಗಿಲ್ಲ ಅಂದ್ರೆ ಇವ್ರಿಗೆ ತಿನ್ಸೋಣ. ಬಂಗಾರು, ಇದು ಯಾವುದು ಚೆನ್ನಾಗಿಲ್ಲ ಚಿನ್ನ. ಎಲ್ಲಾನು ಹೊಸದಂಗ್ ಮಾಡಿ, ಅರ್ಥ ಆಯ್ತಾ? ರುಚಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ತಿನ್ಸ್ತೀನಿ. ಬಾ. ಚೋಟ್ ಮೆಣಸಿನ್ಕಾಯಿ ನಮ್ಗೆ ಹೇಳೋ ಹಾಗಾಯ್ತಲ್ಲ ರೀ, ಏನ್ ಕರ್ಮನೋ ಏನೋ. ನನಗ್ ಬರ್ತಾರೋ ಕೋಪಕ್ಕೆ ಎಲ್ಲದ್ರಲ್ಲೂ ವಿಷ ಹಾಕಿ ಎಲ್ಲರನ್ನೂ ಒಟ್ಟಿಗೆ ಸಾಯಿಸ್ಬಿಡೋಣ ಅಂತ ಅನಿಸ್ತಿದೆ. ಮಿನಿ, ಹಾಗೆಲ್ಲ ಯೋಚನೆ ಕೂಡ ಮಾಡಬೇಡ, ಅದರಿಂದ ನಮಗೆ ತೊಂದರೆ. ಅದೇನೋ ಹೇಳ್ತಾರಲ್ಲ, ಕುರಿ ಕಡಿಯೋದಕ್ಕಿಂತ ಮುಂಚೆ ಚೆನ್ನಾಗಿ ಕೊಬ್ಬಿಸ್ತಾರೆ ಅಂತ. ಹಾಗೆ ನಾವು ಇವ್ರನ್ನ ಚೆನ್ನಾಗಿ ಕೊಬ್ಬೋದಕ್ಕೆ ಬಿಡೋಣ, ಆಮೇಲೊಂದಿನ ಸರಿಯಾದ ಸಮಯ ನೋಡಿ ಬಲಿ ಕೊಡೋಣ. ನೀನ್ ಚಿಂತೆ ಮಾಡಬೇಡ ಮಿನಿ. ಅದೇನ್ ಮಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ಒಟ್ನಲ್ಲ ಅವಳನ್ನ ₹18,000 ಸೀರೆ ರೀ ಇದು. ಇಂಥ ಕಾಸ್ಟ್ಲಿ ಸೀರೆ ಉಟ್ಕೊಂಡು ಹೀಗೆಲ್ಲ ಅಡುಗೆ ಮಾಡೋ ಹಾಗಾಯ್ತಲ್ಲ ರೀ. ಛೇ, ನಮ್ದು ಒಂದು ಜನ್ಮಾನ, ನಾವೇನು, ನಮ್ಮ ಸ್ಟೇಟಸ್ ಏನು, ಹೋಗಿ ಹೋಗಿ ಇಂಥ ಕೆಲಸ ಮಾಡ್ತಿದೀವಲ್ಲ. ಇದಕ್ಕೆಲ್ಲ ಕಾರಣ ಮರಿ ರಾಕ್ಷಸಿನೇ. ನನಗೂ ಒಂದು ಟೈಮ್ ಬರುತ್ತೆ, ಅವಾಗೋಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. Yeah.
ರೊಮ್ಯಾಂಟಿಕ್ ಮೂಡ್ ನಲ್ಲಿದ್ದೀರಾ? ಯಾವ ಮೂವಿ ನೋಡ್ಕೊಂಡು ಇನ್ಸ್ಪಿರೇಷನ್ ತಗೊಂಡ್ ಬಂದಿದ್ದೀರಾ? ಮಾಯಾ, ನನ್ ಪ್ರೀತಿಗೆ ನೀನೇ ದೊಡ್ಡ ಇನ್ಸ್ಪಿರೇಷನ್. ಆಕ್ಚುಲಿ ನಿನ್ಗೆ ಯಾವತ್ತಿಂದನೋ ಈ ರೆಡ್ ರೋಸ್ ನ ತಂದ್ಕೊಡ್ಬೇಕು ಅಂತ ಕಾಯ್ತಿದ್ದೆ, ಆದ್ರೆ ಕೊನೆಗೂ ಇವತ್ತು ತಂದ್ಕೊಟ್ಬಿಟ್ಟೆ. ಈ ರೋಸಾ? ಹಾಗಿದ್ರೆ ಎಷ್ಟ್ ದಿನ ಆಗಿದೆ ಈ ರೋಸ್ಗೆ? ಅಯ್ಯೋ ನೀನ, ಬೆಳಗ್ಗೆ ತಾನೆ ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಆಗಿರೋದ್ನ ಹುಡುಕಿ ತಗೊಂಡ್ಬಂದಿದೀನಿ. ನೀನ್ ನೋಡಿದ್ರೆ ಹೀಗೆ ಹೇಳ್ತೀಯಲ್ಲ ಮಾಯಾ. ಸರಿ ಸರಿ, ಸುಮ್ನೆ ತಮಾಷೆ ಮಾಡ್ದೆ. ನೀನು ನನ್ ಬಗ್ಗೆ ಕನಸು ಕಟ್ಕೊಂಡಿದ್ಯಾ ಅನ್ಸತ್ತಲ್ವ ನಿಖಿಲ್? ಗೊತ್ತಿದ್ರು ಯಾಕೆ ಮಾಯಾ ಈಗ ಸತಾಯಿಸ್ತಾ ಇದೀಯಾ? ನಾನಾ? ಇಲ್ವಲ್ಲ. ನೋಡ್ ನೋಡು, ಈಗೇನ್ ಮಾಡ್ತಿದ್ಯಾ ಮತ್ತೆ? ಸಾರಿ ನಿಖಿಲ್, ನಿಂಗೆ ನನ್ ಜೊತೆ ಜೀವನದ ಬಗ್ಗೆ ಎಷ್ಟು ಕನ್ಸು ಕಟ್ಕೊಂಡಿದ್ಯೋ, ನಂಗೂ ಹಾಗೆ ನಂದೇ ಆದ ಕನಸುಗಳಿವೆ, ಜವಾಬ್ದಾರಿಗಳಿವೆ. ನಾನು ಮೊದಲು ಅದ್ರ ಬಗ್ಗೆ ಗಮನ ಕೊಡ್ಬೇಕು, ಆಮೇಲೆ ಬೇರೆ ಯೋಚನೆ. ನಿಖಿಲ್, ಯಾಕೆ ಬೇಜಾರಾಗಿದ್ಯಾ? ಇವಾಗ ನಾನು ಏನ್ ಹೇಳ್ದೆ ಅಂತ? ಇಷ್ಟು ದೊಡ್ಡವನಾಗಿದ್ಯಾ, ಚಿಕ್ಕ ಮಕ್ಕಳು ತರ ಆಡೋದನ್ನ ಮಾತ್ರ ಬಿಟ್ಟಿಲ್ಲ. ಸೋ ಕ್ಯೂಟ್, ಆ ಮೂತಿ ನೋಡು, ಇಷ್ಟು ಮುದ್ದಾಗಿದೆ. ಸರಿ, ಥ್ಯಾಂಕ್ ಯು ಫಾರ್ ದಿಸ್ ರೋಸ್ ನಿಖಿಲ್. ನಮ್ ಮದ್ವೆ ಆದ್ಮೇಲೂ ಇದೇ ತರ ಮುದ್ದಿಸ್ತಿಯಲ್ಲ ಮುದ್ದು. ಆಕ್ಚುಲಿ ಪ್ರಪಂಚದ ಲವ್ ರೂಲ್ಸ್ ಪ್ರಕಾರ ಮದ್ವೆ ಆದ್ಮೇಲೆ ಹೆಂಡತಿ ಮುದ್ದು ಮಾಡಲ್ಲ, ಗಂಡನೇ ಮುದ್ದು ಮಾಡ್ಬೇಕು. ಮುದ್ದು ಎಷ್ಟು ಮುದ್ದಾಗಿ ಮಾತಾಡ್ತಿದ್ಯಾ ಗೊತ್ತಾ ಇವತ್ ನೀನು? ನೀನ್ ಹೀಗೆ ಮುದ್ದಾಗಿದ್ರೆ ಮದ್ವೆ ಆದ್ಮೇಲೂ, ನಾಳೆ ದಿನ ನಾವಿಬ್ರು ಮುದ್ಕರಾದ್ಮೇಲೂ ನಾನ್ ನಿನ್ನ ಇಷ್ಟೇ ಮುದ್ದು ಮಾಡ್ತೀನಿ ಅನ್ಸುತ್ತೆ. ಸರಿ, ಬಂದಿರೋ ವಿಷಯ ಏನು? ಇವತ್ತು ನಾವಿಬ್ರು ಲೈಫ್ ಅಲ್ಲೇ ಮರೆಯಕಾಗ್ದಿರೋ ಅಂತ ದಿನ ಮಾಯಾ. ಹೌದಾ? ಅಂತ ವಿಶೇಷ ಏನಿದೆ ಇವತ್ತು? ನಾನಂತೂ ಹೇಳಲ್ಲಪ್ಪ. ಹೇಳು ಮುದ್ದು. ನೋಡ್ ನೋಡು ಮಾಯಾ, ಇದೇ ಬೇಡ ಅನ್ನೋದು. ಅರೆ, ಕಾಯೋದ್ರಲ್ಲೂ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ, ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ. ನೋಡು, ಲವ್ ಅಲ್ಲಿ ಕಾಯೋದು ಕಾಯಿಸೋದಕ್ಕೆ ಅಂತ ಸಪರೇಟ್ ಚಾಪ್ಟರ್ ಇದೆ. ನೋಡು, ನೀನ್ ಆ ಸರ್ಪ್ರೈಸ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ನೀನ್ ಸ್ವಲ್ಪ ಹೊತ್ತು ಕಾಯಲೇಬೇಕು. ಯು ಹ್ಯಾವ್ ಟು ವೇಟ್. ಅಲ್ಲ ನಿಖಿಲ್, ನಿಖಿಲ್,